ಹಾಯ್ ಹಲೋ ಫ್ರೆಂಡ್ಸ್ ನಾನು ನೀಲಾ ವೆಲ್ಕಮ್ ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಮತ್ತು ಎಣ್ಣೆನ ಹೇಗೆ ನಾವು ಗಾರ್ಡನಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಈ ಮೊಟ್ಟೆ ಮತ್ತು ಎಣ್ಣೆ ದ್ರಾವಣ ನಮ್ಮ ಗಾರ್ಡನ್ನಲ್ಲಿ ಗಿಡಗಳಿಗೆ ತುಂಬಾ ಉಪಯೋಗ ಸೊ ಇದನ್ನು ನೀವು ತಪ್ಪದೇ ಗಾರ್ಡನಲ್ಲಿ ಯೂಸ್ ಮಾಡಿ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗಿಲ್ಲಿ ವಿವರವಾಗಿ ತೋರಿಸ್ತೀನಿ ಈಗ ಫಸ್ಟಿಗೆ ಮೊಟ್ಟೆನ ನಾನು ತಗೊಂಡಿದ್ದೀನಿ ಅಲ್ವಾ ಮೊಟ್ಟೆಯಲ್ಲಿ ಫಸ್ಟು ನಾವು ಎಷ್ಟು ಸ್ಪೂನ್ ಆಗುತ್ತೆ ಅನ್ನೋದನ್ನು ಸ್ಪೂನ್ ಲೆಕ್ಕದಲ್ಲಿ ನಾನು ನಿಮ್ಗಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಮೆಜರ್ಮೆಂಟ್ಸ್ ಈಸಿ ಆಗುತ್ತೆ ಅಂತ ನೋಡಿ ನಾನಿಲ್ಲಿ ನಾಲ್ಕು ಸ್ಪೂನ್ನಷ್ಟು ಮೊಟ್ಟೆನ ಹಾಕೋತಾ ಇದ್ದೀನಿ ಇದು ನಾವು ಬರೀ ಯೋಕಿಂದ ಮಾಡಿದ್ರೆ ಅಂದರೆ ಎಲ್ಲೋ ಇಂದ ಮಾಡಿದ್ರೆ ತುಂಬಾ ಒಳ್ಳೆಯದು ಬೇಕು ಅಂದರೆ ನಾವು ವೈಟ್ ಕೂಡ ಸೇರಿಸ್ಕೋಬೋದು ನಾನು ಎಲ್ಲೋ ಮತ್ತು ವೈಟ್ ಎರಡನ್ನೂ ಕೂಡ ಸೇರಿಸಿ ನಾನು ಮೊಟ್ಟೆ ಎಣ್ಣೆಯ ದ್ರಾವಣಾನ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಗಿಡಗಳಿಗೆ ತುಂಬಾ ಉಪಯುಕ್ತ ಈಗ ಎಣ್ಣೆನ ಹಾಕ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಸ್ಪೂನ್ನಷ್ಟು ಮೊಟ್ಟೆನ ತಗೊಂಡಿರೋದ್ರಿಂದ ನಾನು ಎಣ್ಣೆನ ಹಾಕ್ಕೊಳ್ತಾ ಇರೋದು ಎಂಟು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾವಿಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ಬೋದು ಅಂತ ಕೇಳೋದಾದರೆ ನಾವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ನಾವು ಕುಕ್ಕಿಂಗ್ ಆಯಿಲ್ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಕೊಕೋನಟ್ ಆಯಿಲ್ ಕೂಡ ಹಾಕ್ಕೋಬೋದು ಹಾಗೆಯೇ ಬೇವಿನ ಎಣ್ಣೆ ಕೂಡ ಹಾಕ್ಕೋಬೋದು ಬಟ್ ಬೇವಿನ ಎಣ್ಣೆನ ಹಾಕ್ಕೊಳ್ಳುವಾಗ ತುಂಬ ಕ್ವಾಂಟಿಟೀಲಿ ಯೂಸ್ ಮಾಡಬಾರ್ದು ಸೊ ನಾನಿಲ್ಲಿ ಎಂಟು ಸ್ಪೂನ್ ಇದು ಸನ್ಫ್ಲವರ್ ಆಯಿಲೇನೆ ಸನ್ಫ್ಲವರ್ ಆಯಿಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಶ್ ಆಯಿಲ್ ಯೂಸ್ ಮಾಡೋದಕ್ಕಿಂತ ನಾವು ಆಲ್ರೆಡಿ ಯೂಸ್ ಮಾಡಿರ್ತೀವಲ್ಲ ಆಯಿಲ್ ಯೂಸ್ ಮಾಡಿದ್ರೆ ಗಿಡಗಳಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಆ್ಯಕ್ಚುಲಿ ಇಲ್ಲಿ ನಾವು ಎಣ್ಣೆನ ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ ಬಟ್ ಎಣ್ಣೆನ ಹಾಗೇ ನೀರಲ್ಲಿ ಹಾಕಿದ್ರೆ ಅದು ಕರಗಲ್ಲ ಅಲ್ವಾ ಸೊ ಹೀಗೆ ಮೊಟ್ಟೆ ಹಾಕಿದ್ರೆ ಅದು ಎಮಲ್ಸಿಫೈಯರ್ ಆಗಿ ಕೆಲಸ ಮಾಡುತ್ತೆ ನೋಡಿ ಮೊಟ್ಟೆ ಮತ್ತು ಎಣ್ಣೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಬೇಕಂದರೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಹೀಗೆ ಮಿಕ್ಸ್ ಮಾಡೋದನ್ನು ನಾವು ಬಟ್ಲಲ್ಲಿ ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡ್ಬೋದು ಇಲ್ಲ ನಾನಿಲ್ಲಿ ತೋರಿಸ್ತಿರೋ ಥರ ಹೀಗೆ ನಾವು ಒಂದು ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಸೊ ನೀರನ್ನು ಹಾಕಿ ಚೆನ್ನಾಗಿ ಕುಲ್ಕೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ಹೇಗೆ ಮಿಕ್ಸ್ ಆಗಿದೆ ಅನ್ನೋದು ಕೂಡ ನಾನು ನಿಮಗಿಲ್ಲಿ ತೋರಿಸ್ತೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ಒಳ್ಳೆ ಹಾಲಿನ ಥರ ಆಗಿದೆ ಅಲ್ವಾ ಸೊ ಈಗ ಎಣ್ಣೆ ಮೊಟ್ಟೇಲಿ ತುಂಬ ಚ ಮಿಕ್ಸ್ ಆಗಿದೆ ಇದು ತುಂಬಾ ಒಳ್ಳೆ ಪೋಷಕ ದ್ರಾವಣ ನಮ್ಮ ಗಿಡಗಳಿಗೆ ಸೊ ಟೆರೆಸ್ ಗಾರ್ಡನಲ್ಲಿ ಈ ಎಣ್ಣೆ ಮತ್ತು ಮೊಟ್ಟೆ ಮಿಶ್ರಣನ ಯೂಸ್ ಮಾಡೋದ್ರಿಂದ ನಮ್ಮ ಗಿಡಗಳಲ್ಲಿ ಹೀಲ್ಡ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಹಣ್ಣು ಹೂವುಗಳೆಲ್ಲ ತುಂಬಾ ಚೆನ್ನಾಗಿ ಬರೋದ್ರಿಂದ ಇದನ್ನು ನಾವು ತಪ್ಪದೆ ಯೂಸ್ ಮಾಡಬೇಕು ನೋಡಿ ಇದಕ್ಕೆ ನಾನು ಚೆನ್ನಾಗಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಗಾರ್ಡನಲ್ಲಿ ಹೇಗೆ ಗಿಡಗಳಿಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದನ್ನ ಒನ್ ಟು ಟೆನ್ ರೇಷಿಯೋಲಿ ನಾವು ಡೈಲ್ಯೂಟ್ ಮಾಡ್ಕೊಬೇಕು ಇದು ಟೆನ್ ಲೀಟರ್ ಬಕೆಟ್ ಈ ಟೆನ್ ಲೀಟರ್ ಬಕೆಟ್ ನೀರಿನಲ್ಲಿ ನಾನು ಇದರಲ್ಲಿ ಅರ್ಧ ಪ್ರಮಾಣ ಅಂದ್ರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಈ ದ್ರಾವಣಾನ ಹಾಕ್ಕೋತಾ ಇದ್ದೀನಿ ನಾವು ಯಾವುದೇ ದ್ರಾವಣನ ಗಿಡಗಳಿಗೆ ಯೂಸ್ ಮಾಡುವಾಗ ನಾವು ಡೈಲ್ಯೂಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಕಾನ್ಸಂಟ್ರೇಟಾಗಿ ಕೂಡ ಹಾಕ್ಕೋಬಾರ್ದು ಬಟ್ ಇದು ನ್ಯಾಚುರಲ್ಲಾಗೇ ಮಾಡಿರೋದ್ರಿಂದ ಸ್ವಲ್ಪ ರೇಷಿಯೋ ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಈಗ ಇದನ್ನು ನಾವು ಗಿಡಗಳಿಗೆ ನಾವು ಹೇಗೆ ನೀರನ್ನು ಹಾಕ್ತೀವಿ ಆ ರೀತಿ ನೀರನ್ನು ಹಾಕುವಾಗ ಇದನ್ನು ಕೂಡ ಹಾಕೋಬೋದು ನಮಗೆ ಗಿಡ ಎಷ್ಟು ದೊಡ್ಡದು ನಮ್ಮ ಪಾಟ್ ಎಷ್ಟು ದೊಡ್ಡದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಎಷ್ಟಾಗ್ತಿದ್ದೀನಿ ತುಂಬಾ ಸ್ವಲ್ಪನೇ ಹಾಕ್ತಾ ಇರುವಂಥದ್ದು ಸೊ ಹೀಗೇ ನಾವು ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ಕೊಬೋದು ನಾನಂತೂ ಇದನ್ನು ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹಾಗೆಯೇ ಹೂವಿನ ಗಿಡಗಳು ಎಲ್ಲದಕ್ಕೂ ನಾನು ಹಾಕ್ತೀನಿ ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ ಹೂವಿನ ಗಿಡಗಳಿಗೆ ಹಾಕೋದಿಲ್ಲ ಸೊ ಇದು ನಿಮ್ಮಿಷ್ಟ ಬಟ್ ಏನಂದರೆ ಈ ದ್ರಾವಣಾನ ನಾವು ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಇದನ್ನು ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಸೋಂಪಾಗಿ ಬೆಳೆಯುತ್ತೆ ಹಾಗೆಯೇ ಹಣ್ಣು ಮತ್ತು ಹೂವುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಆಯಿಲ್ ನಾವು ಎಣ್ಣೆ ಏನು ಯೂಸ್ ಮಾಡ್ತೀವಿ ಅಲ್ವಾ ಎಣ್ಣೆ ಗಿಡಗಳಿಗೆ ತುಂಬಾ ಒಳ್ಳೆಯದು ಸೊ ಅದರಿಂದ ನಾವು ಎಣ್ಣೆನ ಹಾಗೆ ಹಾಕಿದ್ರೆ ಗಿಡಗಳು ಅದನ್ನ ತಗೊಳೋದಕ್ಕೆ ಆಗೋದಿಲ್ಲ ಹಾಗೇನೆ ನಾವು ಎಣ್ಣೆನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಅದರಿಂದನೆ ನಾವಿಲ್ಲಿ ಎಗ್ನ ಎಮೆಲ್ಸಿಫೈಯರ್ ಆಗಿ ಯೂಸ್ ಮಾಡ್ತಿದ್ದೀವಿ ನೋಡುದ್ರಿ ಅಲ್ಲ ಎಗ್ ಮತ್ತೆ ಎಣ್ಣೆ ಮೇಲೆ ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗೋಗಿದೆ ನಮಗೆ ಎಣ್ಣೆ ಕಾಣೋದೇ ಇಲ್ಲ ಹೀಗೆ ನಾವು ಗಿಡಗಳಿಗೆ ಹಾಕ್ಕೋಬೋದು ಹಾಗೆಯೇ ನಾವು ಸ್ಪ್ರೇ ಕೂಡ ಮಾಡಬಹುದು ಸ್ಪ್ರೇ ಮಾಡೋದ್ರಿಂದ ಈ ಎಲೆಗಳು ಏನು ನಮ್ಮ ಗಿಡದಲ್ಲಿ ಅವು ತುಂಬಾ ಹಸಿರಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಸ್ಪ್ರೇ ಕೂಡ ಮಾಡ್ಕೊಬೋದು ನೀವು ಹೀಗೆ ಒಂದು ಬಾಟಲ್ನ ತಗೊಂಡು ಅದರಲ್ಲಿ ಹೀಗೆ ರಂಧ್ರಗಳನ್ನ ಮಾಡಿ ಸ್ಪ್ರೇ ಮಾಡ್ಬೋದು ಇಲ್ಲ ನಿಮ್ಮ ಬಳಿ ಸ್ಪ್ರೇಯರ್ ಇದೆ ಅಂತ ಅಂದರೆ ಸ್ಪ್ರೇಯರ್ನ ಕೂಡ ಯೂಸ್ ಮಾಡಿ ಈ ದ್ರಾವಣನ ಎಲ್ಲ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದು ಹೀಗೆ ಸ್ಪ್ರೇ ಮಾಡೋದ್ರಿಂದ ಕೂಡ ತುಂಬಾನೇ ಉಪಯೋಗಗಳಿದೆ ನೋಡಿ ನಾನಿಲ್ಲಿ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಈ ದ್ರಾವಣನ ಒನ್ ವೀಕಲ್ಲಿ ಟೂ ಟೈಮ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಎರಡು ಮೂರು ವಾರಗಳ ನಂತರ ಚೆಕ್ ಮಾಡಿ ನೋಡಿ ನಿಮ್ಮ ಗಿಡಗಳನ್ನ ಗ್ರೋತು ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿರುತ್ತೆ ಸೊ ನೀವು ಇದನ್ನು ತಪ್ಪದೇ ಯೂಸ್ ಮಾಡಿ ಹಾಗೆ ರಿಸಲ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ನನ್ನ ಗಿಡಗಳಲ್ಲಿ ತುಂಬಾ ಚೆನ್ನಾಗಿರುವಂಥ ರಿಸಲ್ಟನ್ನ ಕೊಡ್ತಿದೆ ನೀವು ಈ ದ್ರಾವಣನ ತಪ್ಪದೆ ಟ್ರೈ ಮಾಡಿ ಅಂದಾಗೆ ಇದು ಎಗ್ ಯೂಸ್ ಮಾಡಿ ನಾವು ಮಾಡ್ತಾ ಇರುವಂಥದ್ದು ಅಲ್ವಾ ಸೊ ವೆಜಿಟೇರಿಯನ್ಸ್ ಯಾರಾದರೂ ಇದ್ದರೆ ಎಗ್ನ ಯೂಸ್ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ ಸೊ ಗೋಸ್ಕರ ನಾನು ವೆಜ್ಜಿಂದ ಹೇಗೆ ಇದೇ ರೀತಿ ದ್ರಾವಣನ ತಯಾರಿಸಿ ಗಿಡಗಳಿಗೆ ಕೊಡ್ಬೋದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸೊ ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ಫಾಲೋ ಆಗಿ ನಿಮಗೆ ಎಲ್ಲ ವಿಷಯಗಳನ್ನ ವಿವರವಾಗಿ ನಾನು ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸೊ ನೋಡೋದ್ರಿ ಅಲ್ಲ ನಾನು ಹೀಗೆ ಬಾಟ್ಲಲ್ಲಿ ಹಾಕ್ಕೊಂಡೆ ಈಗ ಸ್ಪ್ರೇಯರಲ್ಲೂ ಕೂಡ ಈ ದ್ರಾವಣನ ತುಂಬಿಸ್ಕೊಂಡಿದ್ದೀನಿ ಈ ರೀತಿ ನಾವು ಸ್ಪ್ರೇಯರಲ್ಲೂ ಕೂಡ ಸ್ಪ್ರೇ ಮಾಡ್ಬೋದು ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಇದು ತುಂಬಾ ಉಪಯೋಗ ಆಗುವಂಥ ದ್ರಾವಣ ತಪ್ಪದೆ ಯೂಸ್ ಮಾಡಿ ಯಾಕಂದರೆ ನಾವು ಎಗ್ಗು ಮತ್ತು ಆಯಿಲ್ ಎರಡೂ ಕೂಡ ಮನೇಲಿ ಈಸಿಯಾಗಿ ಅವೈಲಬಲ್ ಆಗೇ ಇರುತ್ತೆ ಅಲ್ವಾ ಸೊ ಈ ದ್ರಾವಣನ ತಪ್ಪದೇ ಯೂಸ್ ಮಾಡಿ ನೋಡಿ ಒಂದು ಸರಿ ನೋಡಿ ನಾನು ಈಗ ಎಲ್ಲ ಗಿಡಗಳಿಗೂ ಸ್ಪ್ರೇಯರಲ್ಲೂ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ನಮಗೆ ಮಣ್ಣಲ್ಲಿ ಹಾಕೋದ್ರಿಂದ ಒಳ್ಳೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಹಾಗೆಯೇ ನಾವು ಹೀಗೆ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಪೆಸ್ಟಿಸೈಡ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದರಿಂದ ಕೆಲವೊಂದು ಇನ್ಸೆಟ್ಗಳನ್ನ ನಾವು ತಡಿಬೋದು ಸೊ ಇದನ್ನು ತಪ್ಪದೇ ಯೂಸ್ ಮಾಡಿ ಇದು ಫರ್ಟಿಲೈಸರ್ ಆಗಿ ಹಾಗೆ ಪೆಸ್ಟಿಸೈಡ್ ಆಗೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ತುಂಬಾ ಉಪಯೋಗವಾಗುವಂಥ ದ್ರಾವಣ ನಮ್ಮ ಟೆರೆಸ್ ಗಾರ್ಡನ್ಗೆ ಸೊ ಟೆರೆಸ್ ಗಾರ್ಡನಲ್ಲಿ ಈ ರೀತಿ ದ್ರಾವಣಗಳನ್ನ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬಾ ಸೋಂಪಾಗಿ ಚೆನ್ನಾಗಿ ಬೆಳೆಯುತ್ತೆ ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್ ಹೇಗೆ ನಾವು ಎಣ್ಣೆನ ನಾವು ಗಿಡಗಳಿಗೆ ಕೊಡ್ಬೋದು ಅಂತ ಹೀಗೆ ನಾವು ಎಣ್ಣೆನ ಗಿಡಗಳಿಗೆ ಕೊಡೋದ್ರಿಂದ ನಮಗೆ ಏನೇನು ಉಪಯೋಗಗಳಿದೆ ಅನ್ನೋದು ಕೂಡ ನಾನು ನಿಮಗಿಲ್ಲಿ ತಿಳಿಸಿದ್ದೀನಿ ಅಲ್ವಾ ನಾನಿಲ್ಲಿ ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡಿದ್ದೀನಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡಿದ್ದೀನಿ ಬಟ್ ಒಂದು ಗಿಡಕ್ಕೆ ನಾನು ಸ್ಪ್ರೇ ಮಾಡಿಲ್ಲ ಯಾವುದು ಅಂದರೆ ತುಳಸಿ ಗಿಡ ಬಿಕಾಸ್ ನಾವು ತುಳಸಿ ಗಿಡನ ಪೂಜೆ ಮಾಡೋದ್ರಿಂದ ಎಗ್ ನಾನು ಸ್ಪ್ರೇ ಮಾಡೋದು ಬೇಡ ಅಂತ ತುಳಸಿ ಗಿಡಕ್ಕೆ ಮಾತ್ರ ನಾನು ಸ್ಪ್ರೇ ಮಾಡಲಿಲ್ಲ ಇನ್ನು ಮಿಕ್ಕ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೀನಿ ಸೊ ನೀವು ಇದನ್ನು ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು ಹಾಗೆ ಇದರಿಂದ ತುಂಬಾ ಚೆನ್ನಾಗಿರುವ ಗ್ರೋತ್ ಕೂಡ ಬರುತ್ತೆ ಹಾಗೆ ನೀವು ಇದನ್ನು ಟೊಮ್ಯಾಟೊ ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ರೆ ನೀವು ಸ್ಪ್ರೇ ಮಾಡೋಕ್ಕೂ ಮುಂಚೆ ಟೊಮ್ಯಾಟೊ ಗಿಡ ಹೇಗಿತ್ತು ಸ್ಪ್ರೇ ಮಾಡಿ ಆದಮೇಲೆ ಟೊಮ್ಯಾಟೊ ಗಿಡ ಹೇಗೆ ಬೆಳೀತಿದೆ ಅನ್ನೋದನ್ನು ಒಂದು ಸರಿ ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಈ ದ್ರಾವಣದ ಉಪಯೋಗಗಳು ಏನು ಅಂತ ಇದರಿಂದ ಟೊಮ್ಯಾಟೊ ಗಿಡದಲ್ಲಿ ತುಂಬಾ ಒಳ್ಳೆ ಸೈಜಿನ ಟಮ ಟೊಮ್ಯಾಟೊಗಳು ಬರುತ್ತೆ ಹಾಗೆ ನೋಡಿ ನಾನು ಹೂವಿನ ಗಿಡಕ್ಕೂ ಕೂಡ ಸ್ಪ್ರೇ ಮಾಡ್ತಿದ್ದೀನಿ ಅಲ್ವಾ ಹೀಗೆ ಹೂವಿನ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹೂವು ಕೂಡ ತುಂಬಾ ದೊಡ್ಡ ಸೈಜ್ನಲ್ಲಿ ಬಿಡುತ್ತೆ ನೋಡಿದ್ರೆ ಅಲ್ಲ ನಾವು ಈ ದ್ರಾವಣಾನ ಯೂನಿವರ್ಸಲ್ ಆಗಿ ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು ಸೊ ಇದೇ ರೀತಿ ನಾವು ವೆಜಿಟೇರಿಯನ್ಸ್ಗೆ ಅಂದರೆ ಮೊಟ್ಟೆ ಯೂಸ್ ಮಾಡದೇ ಇರೋರಿಗೆ ಹೇಗೆ ದ್ರಾವಣಾನ ರೆಡಿ ಮಾಡೋದು ಅನ್ನೋದನ್ನ ನಾನು ಮತ್ತೆ ನಿಮಗೆ ಮುಂದೆ ತೋರಿಸ್ತೀನಿ ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ವೆಜಿಟೇರಿಯನ್ಸ್ಗೋಸ್ಕರ ಯೂಸ್ ಆಗುವಂಥ ಒಂದು ತುಂಬಾ ಒಳ್ಳೆ ದ್ರಾವಣ ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಹೇಗೆ ತಯಾರಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ ತಪ್ಪದೇ ನಾನು ವೀಡಿಯೋಸ್ನ ನೋಡ್ತಾ ಇರಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ಪ್ರೇ ಮಾಡೋದನ್ನು ಫಾಸ್ಟಾಗಿ ತೋರಿಸಿದ್ದೀನಿ ಸೊ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಕೂಡ ಮಾಡಿ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್